ಈ ಪರಿಹಾರಕ್ಕೆ ಸುಮಾರು 3 ದಿನ ಬೇಕು. ದಿನಕ್ಕೆ ಒಂದರಂತೆ 3 ಪರಿಹಾರ ಮಾಡಬೇಕು. ಮೊದಲನೇ ಪರಿಹಾರ ಏನಂದರೆ ಕಲ್ಯಾಣಿಯಿಂದ ನೀರು ತಂದು ನಂತರ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕ ಮಾಡಬೇಕು. ಎರಡನೇ ಪರಿಹಾರ ಏನಂದರೆ ಬೆಳ್ಳಿಗೆ ತುಲಾಭಾರ ಮಾಡಬೇಕಾಗಿದೆ. ಹಣ ವಸ್ತು ಏನನ್ಸುತ್ತೋ ಅದನ್ನು ದೇವರ ಕಾಣಿಕೆಯಾಗಿ ಕೊಡಬೇಕು. ಮೂರನೇ ಪರಿಹಾರ ಏನಂದರೆ ಬೆಳ್ಳಿ ಇಷ್ಟು ದಿನ ಮಡಿಲಿದ್ದು ಕಲ್ಯಾಣಿ ನೀರಿನಿಂದ ಅಭಿಷೇಕ ಮಾಡಿಸ್ಕೊಂಡು ನಂತರ ತನ್ನ ಕೈಯಾರ ಪ್ರಸಾದ ಮಾಡಿ ಊರಿನ ಜನರಿಗೆ ಕೊಡಬೇಕು. ಅವರು ಪ್ರಸಾದ ಸೇವಿಸಿದ ಮೇಲೆ ಮನಸಾರ ಆಶೀರ್ವದಿಸಿ ಕನಕಾಭಿಷೇಕ ಮಾಡಬೇಕು. ಇಷ್ಟು ಪೂಜೆಗಳು ಅಡೆತಡೆಯಿಂದ ನಡೆದರೆ ಬೆಳ್ಳಿಗೆ ಇದೆಲ್ಲ ಪರಿಹಾರ ಆಗಿದೆ ಅಂತ ಅರ್ಥ. ಒಂದು ವೇಳೆ ಈ ಪೂಜೆಗೆ ಅಡೆತಡೆ ಆದರೆ ಬೆಳ್ಳಿ ಗಂಟಿರ ದೋಷ ಯಾವ ಜನ್ಮಕ್ಕೂ ಹೋಗೋದಿಲ್ಲ. ಈ ವಾರದಲ್ಲಿ ಬೆಳಿಗ್ಗೆ ಬಹಳ ಚೆನ್ನಾಗಿದೆ, ಆದಷ್ಟು ಬೇಗ ಪೂಜೆ ಮಾಡಬೇಕು. ನಿಮಗೆ ನಾನು ಫೋನ್ ಮಾಡಿ ತಿಳಿಸ್ತೀನಿ, ಸದ್ಯಕ್ಕೆ ಹೊರಡಿ. ಸರಿ ಸ್ವಾಮಿ, ನಾನು ಇನ್ನು ಬರ್ತೀನಿ. ಅಲ್ಲಮ್ಮ, ಕೆಟ್ಟದಾಗ್ಲಿ ಅಂತ ನಾವು ಪ್ರಯತ್ನ ಪಟ್ರೆ ಈ ಪುರೋಹಿತರು ಬಂದು ಏನೋ ಪರಿಹಾರ ಸೂಚಿಸ್ಬಿಟ್ಟು ಹೋಗ್ತಾ ಇದಾರಲ್ಲ. ಹೇಳಿ ಬಿಡಿಯಪ್ಪ, ಬೆಳ್ಳಿ ದೋಷ ನಿವಾರಣೆ ಆಗಬೇಕು ಅಂದರೆ ಪೂಜೆಗಳು ಯಾವುದೇ ಅಡೆತಡೆ ಇಲ್ಲದೆ ನಡಿಬೇಕು. ನಾವೇ ಅಡೆತಡೆ ಆದರೆ ಪೂಜೆ ಹೇಗೆ ನಡಿಬೇಕು, ದೋಷ ಹೇಗೆ ಪರಿಹಾರ ಆಗಬೇಕು? ಬೆಳ್ಳಿ ಎಲ್ಲರ ಕಣ್ಣು ಮುಂದೆ ಅನಿಷ್ಟಳಾಗೇ ಉಳಿಬೇಕು. ಹಾಗೆ ಮಾಡೇ ಮಾಡ್ತಾಳೆ ಮಾಯಾ. ನಿಮ್ಮ ಅಪ್ಪ ಅಂತೂ ನನ್ನ ಮಾತು ಕೇಳಲಿಲ್ಲ. ನೀನು ಬೆಳ್ಳಿ ಹತ್ರ ತಾಲಿ ತಾಕಂದ್ರೆ ಒಳ್ಳೇದಾಗೋದಿಲ್ಲ. ಈಗ ಬೆಳ್ಳಿ ಎಲ್ರ ಪಾಲ್ಗೂ ಸತ್ತಿ ಹುಟ್ಟಿರೋಳು, ಸತ್ತು ವಾಪಸ್ ಬಂದಿರೋ ಬೆಳ್ಳಿಗೆ ದೋಸೆ ಅಂಟ್ಕಂದಿದೆ. ಆ ದೋಸೆ ಕಳಿವರೆಗೂ ಇವಳ ಕೈನಿಂದ ಏನೋ ತಗಂದ್ರು ಕೆಟ್ಟದ್ದೇ ಆಗೋದು. ಶುಭ ಕರೆಯಕ್ಕೆ ಹೋದ್ರೆ ಬೆಳ್ಳಿ ಮುಖ ನೋಡ್ಕೋಬೇಡ ಮುತ್ತಣ್ಣ. ಬೆಳ್ಳಿ, ಆ ಅಮ್ಮ ಏನೋ ಹೇಳಿದ್ರು ಅಂತ ನೀನ್ ಹೇಗೆ ಅತ್ಕೊಂಡು ಕುಟ್ಕೊಂಡ್ರೆ ಹೇಗೆ ಹೇಳು? ಒಬ್ಬೊಬ್ರು ಮನ್ಸಲ್ಲಿ ಹೇಗೇಗಿರತ್ತೆ ಅಂತ ಯೋಚನೆ ಮಾಡಿದ್ರೇನೆ ಮನ್ಸಿಗೆ ಕಷ್ಟ ಆಗತ್ತೆ ಹರಣಿ. ನನಗೆ ಅವ್ರು ಏನು ಹೇಳಿದ್ರು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಮುತ್ತು ಮಾವಂಗೆ, ನೀವು ಅವಳ ಮುಖನ ನೋಡ್ತಾ ಇದ್ರೇನೆ ಒಳ್ಳೇದು ಅಂತ ಹೇಳಿದ್ರಲ್ಲ, ಆಗ್ಲೇ ನನ್ನ ಮನ್ಸು ಹೊಡೆದು ಚೂರ್ ಚೂರಾಗೋಯ್ತು. ಅದೃಷ್ಟ ಅನ್ನೋದೇ ಆಗಿಲ್ಲ ಹರಣಿ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಇದೆಲ್ಲ ಆಗತ್ತೆ. ಅದೆಲ್ಲದಕ್ಕಿಂತ ನನ್ನಿಂದ ಮುತ್ತು ಮಾವಂಗ್ ಕಷ್ಟ ಆಗತ್ತಲ್ಲ ಅನ್ನೋದೇ ನನ್ನ ಯೋಚನೆ. ಅಯ್ಯಮ್ಮ ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಪೂಜಾರರು ಬಂದು ಇದಕ್ಕೆಲ್ಲದಕ್ಕೂ ಪರಿಹಾರ ಹೇಳಿದ್ದಾರೆ. ಪರಿಹಾರ? ಹ್ಮ್, ಏನದು? ಮೊದಲನೇದು, ಹಾಗಾದ್ರೆ ಇದು ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಹೇಳ್ತಿದ್ಯ ನೀನು? ಮತ್ತಿನ್ನೇನು ಹರಣಿ, ಇದೆಲ್ಲ ಸಾಮಾನ್ಯ ಪೂಜೆಗಳು ಅನ್ಕೊಂಡಿದ್ಯಾ? ಈ ತುಲಾಭಾರ ಪ್ರಸಾದ ಹಂಚೋದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗತ್ತೆ. ಅಷ್ಟೊಂದು ದುಡ್ಡೆಲ್ಲ ನಾನು ಹೇಗೆ ತರಲಿ, ಎಲ್ಲಿಂದ ತರಲಿ? ಹೌದು, ಇದನ್ನೆಲ್ಲ ಕೇಳಿಸ್ಕೊಂಡು ಮುತ್ತು ಮಾವ ಏನಂದ್ರು? ಮಾವ ಏನು ಹೇಳಲಿಲ್ಲ, ಅವ್ರ ಪಾಡಿಗೆ ಅವ್ರು ರೂಮ್ಗೆ ಹೋದ್ರು. ನೋಡಿದ್ಯಾ, ಅವ್ರು ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡದೆ ಹಾಗೆ ಹೋಗಿದ್ದಾರೆ ಅಂದ್ರೆ
ಈ ತುಲಾಭಾರ ಪ್ರಸಾದ ಹಂಚೋದು ಎಲ್ಲ ಕನ್ಸೆ ಬಿಡು. ಬೆಳ್ಳಿ, ನಿನಗಾಗ್ಲೇ ಹತ್ತು ಹತ್ತು ಕೆಆರ್ಎಸ್ ಡ್ಯಾಮ್ ತುಂಬೋಗ್ಬಿಟ್ಟಿದೆ. ಮತ್ತಿನ್ನೇನು, ನಾನು ಆವಾಗ್ಲಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಅಳ್ತಾನೆ ಇದೆಯಲ್ಲ. ನಾನು ಇವಾಗ ಹೋಗಿ ಮುತ್ತು ಮಾವನ ಹತ್ರ ಮಾತಾಡಿ ಬರ್ತೀನಿ, ನೀನು ಆರಾಮಾಗಿರು. ಬೇರೆ ಕಷ್ಟ ಆದ್ರೆ ಕೊಂಬೆ ಬಿದ್ದು ಹೋಗೋ ಹಾಗೆ ಬೆಳ್ಳಿಗೆ ದೋಷ ಇದೆ ಅಂದ್ರೆ ಇವಳು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ದಾಳೆ? ಬೆಳ್ಳಿಗಿಂತ ಮೊದಲು ಇವಳ ಕತೆಗೆ ಫುಲ್ ಸ್ಟಾಪ್ ಇಡಬೇಕು. ಸದ್ಯದಲ್ಲಿ ಇದಕ್ಕೆಲ್ಲ ಕೊನೆ ಕಾಣಿಸ್ತೀನಿ. ಬೆಳ್ಳಿಗೆ ದೋಷ ಇರೋದು ನಿಜ, ಬೆಳ್ಳಿ ತೀರ್ಕೊಂಡಿದ್ದಾಳೆ ಅಂತ ತಿಳಿದು ಇನ್ನೊಂದು ಶವಕ್ಕೆ ಕೊಳ್ಳಿ ಇಟ್ಟಿದ್ದೀರಾ. ನೀವೇ ಅವಳ ಅಂತ್ಯ ಸಂಸ್ಕಾರ ಮಾಡಿದ್ರಿಂದ ಬೆಳ್ಳಿಗೆ ಪ್ರೇತ ದೋಷ ಉಂಟಾಗಿದೆ. ಮಾವ, ನೀವು ಪುರೋಹಿತರಿಗೆ ಏನು ಹೇಳ್ದೆ ಹಾಗೆ ಬಂದ್ರಿ. ಬೆಳ್ಳಿನೂ ಏನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಏನ್ ವಿಷಯ ಮಾವ? ನೀನು ದೇವ್ರಿಗೆ ಪೂಜೆ ಮಾಡ್ತೀಯ, ಹೂವನ್ನು ಇಡ್ತೀಯ, ಆದ್ರೆ ಆ ದೇವ್ರ ಸರಿ ಇಲ್ಲ, ಪೂಜೆ ಮಾಡ್ಬೇಡ ಅಂದ್ರೆ ಅದನ್ನ ನಿಲ್ಸ್ತೀಯ? ಇಲ್ಲ ಮಾವ. ಇದು ಹಾಗೆ, ನಮ್ಮ ಮನೆಯವ್ರ ಮೇಲೆ ನಮಗ್ ಮೊದಲು ನಂಬಿಕೆ ಇರಬೇಕು. ಯಾರೋ ಬಂದು ಏನೋ ಅಂದ್ರು ಅಂತ ನಮ್ ಬೆಳ್ಳಿ ನಾವು ಬಿಟ್ಕೊಡಕ್ಕಾಗತ್ತ? ನನಗ್ ಗೊತ್ತಿರೋ ಹಾಗೆ ಬೆಳ್ಳಿ ಮಾಮೂಲಿ ಹುಡುಗಿ ಅಲ್ಲ, ತಾಯಿ ಚಾಮುಂಡಿ ಆಶೀರ್ವಾದ ಅವಳ ಮೇಲಿದೆ. ಸುಮ್ಮನೆ ದೋಷ ಅಂತ ಹೇಳಿ ಬೆಳ್ಳಿನ ದೂರ ಕಳ್ಸಿ ಅಂದ್ರೆ ಅದನ್ನೆಲ್ಲ ನಂಬೋಕೆ ನಾನು ಮುಟ್ಟಾಳ ಅಲ್ಲ. ಮಾವ, ಯಾರೋ ಏನೋ ಹೇಳಿದ್ರು ಅಂತ ನಂಬೋದ್ ಬೇಡ. ಸ್ವತಃ ಪುರೋಹಿತ್ರೆ ಮೂರ್ ಪರಿಹಾರನ ಹೇಳಿದ್ದಾರೆ ಅಂದ್ಮೇಲೆ ನಾವ್ ಅದನ್ನ ನಡೆಸಿ ತೀರ್ಸ್ಬೇಕು ಮಾವ. ಹಾಗಂತ್ಯ? ಹೌದು ಮಾವ, ನಮ್ಗೆ ಬೆಳ್ಳಿ ಮುಖ್ಯ, ಅವಳ ಸಂತೋಷ ಮುಖ್ಯ. ಬೆಳ್ಳಿಗೆ ಒಳ್ಳೇದಾಗುತ್ತೆ ಅಂದ್ಮೇಲೆ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಲೇಬೇಕು ಮಾವ. ಹರಿಣಿ, ಬೆಳ್ಳಿಗೆ ಒಳ್ಳೇದಾಗಬೇಕು ಅಂತ ನಮಗೂ ಆಸೆ ಇದೆ, ಆದ್ರೆ ಅವ್ರು ಹೇಳೋ ಅಷ್ಟು ಪೂಜೆಗಳು ಈಸಿ ಇಲ್ಲ, ತುಂಬಾ ಖರ್ಚಾಗತ್ತೆ. ಈ ಟೈಮಲ್ಲಿ ಅದೆಲ್ಲ ಬೇಕಾ? ಮಾಯಾ, ಬೆಳ್ಳಿಗೋಸ್ಕರ ಏನಾದ್ರು ನಡಿಬೇಕು ಅಂದ್ರೆ ಖರ್ಚು ವೆಚ್ಚದ ಬಗ್ಗೆ ನೀನ್ ಲೆಕ್ಕ ಹಾಕ್ಬೇಡ. ಬೆಳ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಇದಕ್ಕಿಂತ ಎರಡು ಪಟ್ಟು ಖರ್ಚು ಮಾಡೋದಕ್ಕೂ ನಾನು ರೆಡಿ. ಅದು ಅಲ್ಲದೆ ಬೆಳ್ಳಿಗೆ ಯಾರಿದ್ದಾರೆ, ಎಲ್ಲ ನಾವೇ ಮುಂದೆ ನಿಂತು ನೋಡ್ಕೋಬೇಕಲ್ವಾ? ಹಾಗಲ್ಲ ಮಾವ, ಒಂದಲ್ಲ ಎರಡಲ್ಲ ಮೂರು ದಿನ ಪೂಜೆ ಮಾಡಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಪೂಜೆ ಬಗ್ಗೆ ಗಮನ ಕೊಡಬೇಕು. ಯಾವುದಾದ್ರೂ ಒಂದು ಪೂಜೆ ಗಡ್ಡಿ ಆದರೂ ಬೆಳ್ಳಿ ದೋಷ ನಿವಾರಣೆ ಆಗಲ್ಲ. ಇದರಲ್ಲಿ ತುಂಬ ಕೆಲಸ ಇದೆ ಮಾವ. ನಾವು ಶುರು ಏನೋ ಮಾಡಿಬಿಡ್ತೀವಿ, ಆದರೆ ಕೊನೆಯಲ್ಲಿ ಕಷ್ಟ ನಮಗೆ ಆಗತ್ತೆ ಮಾವ. ಕಷ್ಟ ಆಗುತ್ತೆ, ನೀನ್ ಹೇಳೋದು ಸರಿಯಾಗೇ ಇದೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಎಲ್ಲ ಪೂಜೆನೂ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಆಗ ಯಾವುದೇ ಅಡೆತಡೆ ಇರೋದಿಲ್ಲ. ಆ ರೀತಿ ಆದರೂ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆಯಲ್ಲ. ಬೆಳ್ಳಿಗೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಈ ಪೂಜೆನ ಪೂರ್ತಿ ಮಾಡಬೇಕು. ಪುರೋಹಿತರು ಹೇಳಿದ್ದಕ್ಕಿಂತ ಚೆನ್ನಾಗೆ ಪೂಜೆ ನಡೀಬೇಕು. ನಿನಗಿರೋ ನಾಲೆಡ್ಜ್ಗೆ ಇದೆಲ್ಲ ಚಿಕ್ಕ ವಿಷಯನೇ, ನನ್ನ ಪ್ರಕಾರ ಯಾವುದೇ ತೊಂದರೆ ಆಗಲ್ಲ ಅಂತ ನಂಬಿದ್ದೀನಿ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮಾವ. ನೋಡ್ತಾರೆ, ಈ ಪೂಜೆ ಎಲ್ಲ ಅದ್ದೂರಿಯಾಗಿ ನಡಿಬೇಕು, ಹಾಗೆ ನಾನೇ ಮುಂದಿಂತ ನೋಡ್ಕೋತೀನಿ. ನಾನಿದ್ಮೇಲೆ ಬೆಳ್ಳಿಗೆಲ್ಲ ಒಳ್ಳೇದೇ ಆಗಬೇಕು. ಆಗುತ್ತೆ. ದುಡ್ಡಿನ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡ, ನಿನಗೇನೇ ಬೇಕಿದ್ರೂ ನನಗೆ ಕಾಲ್ ಮಾಡು. ಇಷ್ಟು ಸಾಥ್ ಕೊಡ್ತಿದ್ದೀರಾ ಅಂದಮೇಲೆ ಈ ಪೂಜೆನ ಪೂರ್ತಿ ಮಾಡೋದೆ. ನಾನು ಈಗಲೇ ಹೋಗಿ ಎಲ್ಲ ಲಿಸ್ಟ್ನ ರೆಡಿ ಮಾಡ್ತೀನಿ. ಸರಿ ಮಾಯಾ. ನಾನೇ ಮುಂದೆ ನಿಂತ್ಕೊಂಡು ಈ ಪೂಜೆನೆಲ್ಲ ನೋಡ್ಕೋತೀನಿ ಅಂತಿದ್ಯಾ? ಈ ಪೂಜೆ ನಡೀದಿರೋ ಹಾಗೆ ಏನೇನು ಮಾಡಬೇಕೋ ಎಲ್ಲ ಪ್ರಯತ್ನನೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಷ್ಟೇ ಜೋಶಲ್ಲಿ ಬರೋಳಿಗೆ ಕೊನೆಗೆ ಮಂಗಳಾರತಿ ಆಗೋದಂತ ಚೆನ್ನಾಗಿ ಗೊತ್ತು. ಮಾಯಾ, ಆಲ್ ದ ಬೆಸ್ಟ್. ನೀನು ಗೆಲ್ತೀಯಾ ಅಥವಾ ಬೆಳ್ಳಿ ಗೆಲ್ತಾಳ ಅಂತ ನಾನು ನೋಡ್ತೀನಿ.
ಮಾವ ಇನ್ನೂ ಬಂದಿಲ್ವಾ? ಬರ್ತಿದಾರಣ್ಣ. ಸರಿ, ಮಾವಂಗೆ ಹೇಳಿ ಜನರೆಲ್ಲ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಸು, ಹಾಗೆ ಪ್ರಸಾದ ತಿಂಡಿಗೂ ವ್ಯವಸ್ಥೆ ಮಾಡಕ್ಕೆ ಹೇಳು, ಉಳಿದಿದ್ನೆಲ್ಲ ಆ ಕಡೆ ನೋಡ್ಕೊಳಕ್ಕೆ ಹೇಳು. ಆಯ್ತಣ್ಣ. 7 ಜನ ಹುಡುಗಿರ್ಗೆ ಬರಕ್ಕೆ ಹೇಳಿದ್ವಲ್ಲ, ಬಂದಿದಾರ? ಬರ್ತಾ ಇದಾರೆ ಅವರು. ಸರಿ, ನಿಮ್ಗೆ ಹೇಳಿದ್ನಲ್ಲ ಕೆಲಸ. ಬೆಳ್ಳಿ, ಏನಾಯ್ತು, ಎಲ್ಲಿ ನೋಡ್ಕೊಂಡು ಬರ್ತಿದ್ದೆ ಹೇಳು? ಓಹೋ, ಇದ ವಿಷಯ ಹರಿಣಿ. ಇಷ್ಟು ದಿನ ಮರುಭೂಮಿನಲ್ಲಿ ಒಂದು ಹೂವು ಅರಳಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ಬರೀ ಹೂವು ಅಷ್ಟೇ ಅಲ್ಲ, ಅಲ್ಲಿ ಪ್ರೀತಿನೂ ಇದೆ ಅಂತ. ಬೆಳ್ಳಿ, ಪ್ರೀತಿ ಅನ್ನೋದೊಂದು ಗಿಡದ ತರ, ನೀನ್ ಅದನ್ನ ಇವತ್ ನೆಟ್ಟಿದ್ರೆ ನಾಳೆ ನಿಂಗೆ ಫಲ ಕೊಡುತ್ತೆ, ಅಲ್ಲಿವರೆಗೂ ನೀನ್ ಕಾಯ್ಬೇಕಷ್ಟೆ. ಕಾಯ್ತೀನಿ ಹರಿಣಿ, ಒಂದಿನ ಅಲ್ಲ 2 ದಿನ ಅಲ್ಲ, ಈ ಜೀವ ಇರೋವರೆಗೂ ಕಾಯ್ತೀನಿ. ಬಾ. ಅದಕ್ಕೆ 7 ಜನ ಹುಡುಗಿರು ಬಂದಿದ್ದಾರೆ. ಇವ್ರು ಇಷ್ಟು ಜನ ಇದ್ದು ಬೆಳ್ಳಿ ಏನಾದರೂ ಪೂಜೆ ಸಲ್ಲಿಸಿದ್ರೆ ಅವಳು ಮೊದಲನೇ ದೋಷ ಪರಿಹಾರ ಆದಂಗೆ. ನಾವು ಅದಕ್ಕೆ ಕಲ್ಲು ಹಾಕ್ಲೇಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ 7 ಜನ ಹುಡುಗಿರಲ್ಲಿ ಇಬ್ಬರನ್ನ ಹೆಂಗಾದರೂ ಮಾಡಿ ಕಳಿಸ್ಬೇಕು. ಒಂದು ನಿಮಿಷ ಇಟ್ಕೊಳ್ಳಿ, ಯಾರಾದರೂ ಇಬ್ರು ನನ್ನ ಜೊತೆ ಬನ್ನಿ. ಬನ್ನಿ ತಗೊಳ್ಳಿ ಇದನ್ನ. ನೀವಿಬ್ರು ಸದ್ದಿಲ್ದ ಇಲ್ಲಿಂದ ಹೋಗ್ಬೇಕು. ಮೇಡಮ್, ಪೂಜೆ ಗಡ್ಡಿ ಆಗಲ್ವಾ? ಅದೆಲ್ಲ ನಿಮ್ಗೆ ಬೇಡ ರೀ, ಮೊದ್ಲಿಲ್ಲಿಂದ ಹೊರಡಿ ಬೇಗ. ಪೂಜೆಗೆಲ್ಲ ಸಿದ್ಧವಾಗಿದೆ. 7 ಜನ ಕನ್ಯಾಮಣಿಗಳು ಶ್ರದ್ಧೆ ಭಕ್ತಿಯಿಂದ ಕಲ್ಯಾಣಿಯಲ್ಲಿ ಪೂಜೆ ಮಾಡಿ ಒಂದೊಂದು ಬಿನ್ಗೆ ನೀರು ತರ ಕೇಳಿ. ಸರಿ ಪೂಜಾರೆ. ಮಾಯಾ, ಎಲ್ಲ ರೆಡಿ ಇದಾರ ನೋಡು. ಸರಿ ಮಾವ, 1 ನಿಮಿಷ. ನೀವೆಲ್ಲ ಪೂಜೆಗೆ ಬಂದಿರೋದ? 7 ಜನ ಇರ್ಬೇಕಾಗಿತ್ತು, ನೀವು ಬರೀ 5 ಜನ ಇದ್ದೀರಲ್ಲ. ಇಲ್ಲ ಮೋರೆ, ಇಲ್ಲೇ ಇದ್ರು, ಇನ್ನ ಇಬ್ರು ಎಲ್ಲ ಹೋಗಿದ್ದಾರೆ, ನೋಡ್ಕೊಂಡ್ ಬರ್ತೀನಿ ರೀ. ಬೇಗ ಹೋಗಿ. ಅಮ್ಮವ್ರೆ, ಇಲ್ಲೇ ಇದ್ರು, ಅವ್ರು ಎಲ್ಲಿದ್ದಾರೆ ಅಂತ ಕಾಣಿಸ್ತಿರ್ಲಿಲ್ಲ, ಮನೆಗೆ ಹೋಗಿರ್ಬೇಕು ಅವರು. ಏನ್ ತಮಾಷೆ ಮಾಡ್ತಿದ್ದೀರಾ? ಇದು ಸಾಮಾನ್ಯ ಪೂಜೆ ಅಲ್ಲ. ಬೆಳ್ಳಿ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಮಾಡ್ತಿರೋ ಪರಿಹಾರ ಪೂಜೆ, ಈಗ ನಿಮ್ಮಿಂದ ಎಲ್ಲ ಪೂಜೆನ ನಿಲ್ಲಿಸಿ ಮನೆಗೆ ಹೋಗ್ಬೇಕಾ? ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಿದ್ದೀರಾ? ಅಲ್ಲ, ಒಂಚೂರು ಕಾಮನ್ ಸೆನ್ಸ್ ಬೇಡವಾ ಅವರಿಗೆ? ಮಾಯಾ, ಮೊದಲು ಸಮಾಧಾನ ಮಾಡ್ಕೊ, ಈಗ ಹೇಳು ಏನಾಯ್ತು ಅಂತ. ಏನಿಲ್ಲ ಮಾವ, ಪೂಜೆಗಂತ 7 ಜನ ಹುಡುಗಿರ್ ಕರೆಸಿದ್ವಲ್ಲ, ಅದ್ರಲ್ಲಿ ಇಬ್ರು ಕಾಣಿಸ್ತಿಲ್ಲ. ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದಾರೆ, ನಾನು ಏನಂತ ತಲೆ ಚಚ್ಕೊಳ್ಳಿ? ಹೇಳ್ದೆ ಕೇಳ್ದೆ ಹೋಗಿದ್ದಾರೆ ಅಂದ್ರೆ ಏನರ್ಥ ಮಾಯಾ? ಅದೇ ಮಾವ, ನಾವ್ ಇನ್ನೊಂದಷ್ಟು ಜನ ಕೇಳಿದ್ರೆ ಎಲ್ಲ ಸರಿ ಆಗ್ತಿತ್ತು ಅನ್ಸುತ್ತೆ, ಈಗ ಇವರಿಂದ ಪೂಜೆಗೆ ಏನಾಗುತ್ತೆ ಅಂತ ನನಗೆ ಭಯ ಆಗ್ತದೆ. ಏನು ಆಗಲ್ಲ ಮಾಯ, ನೀನ್ ಆರಾಮಾಗಿರು. ಇಲ್ಲ ಮಾವ, ನೀವು ಎಲ್ಲ ಸರಿಯಾಗಿ ನೋಡ್ಕೊ ಅಂತ ನನಗ್ ಜವಾಬ್ದಾರಿ ಕೊಟ್ಟಿದ್ರಿ, ಈಗ ಸಡನ್ ಆಗಿ ಪೂಜೆ ನಿಂತೋದ್ರೆ ನಿಮಗೆ ಕೆಟ್ಟ ಹೆಸರು. ಪಾಪ ಬೆಳ್ಳಿ, ಅವಳು ಪೂಜೆ ಆದ್ರೂ ಹೇಗೆ ಮುಗಿಸೋದು, ಅವಳ ದೋಷ ನಿವಾರಣೆ ಹೇಗಾಗೋದು, ಎಲ್ಲ ಒಂದೇ ಸರಿ ಬಂದು ನನ್ನ ತಲೆ ಕೆಟ್ಟೋಗಿದೆ. ಏನ್ ಮಾಡೋದೀಗ? ಸಡನ್ ಆಗಿ ಮದ್ವೆ ಆಗದಿರೋ 2 ಹೆಣ್ಮಕ್ಳನ್ನ ಕರೆಸೋದು ಅಂದ್ರೆ ತುಂಬಾ ಕಷ್ಟ ಮಾವ. ನಮ್ ಕೈಲಿದ್ದಿದ್ರೆ ಏನಾದ್ರೂ ಮಾಡ್ಬೋದಿತ್ತು, ಈಗ ಟೈಮ್ ಬೇರೆ ಮೀರೋಗ್ತಿದೆ. ಏನಂದೆ? ಟೈಮ್ ಮೀರೋಗ್ತಿದೆ ಅಂತ ಹೇಳ್ದೆ ಮಾವ. ಯಾಕೆ? ಅಲ್ಲ ಅಲ್ಲ, ಅದಕ್ಕೂ ಮುಂಚೆ ಏನಂದೆ? ನಮ್ ಕೈಲಾಗಿದ್ದಿದ್ರೆ ಏನಾದ್ರೂ ಮಾಡ್ಬೋದಿತ್ತು ಅಂತ ಹೇಳ್ದೆ. ಆಗತ್ತೆ ಮಾಯ, ನಿಮ್ ಕೈಲೇ ಆಗತ್ತೆ. ನಿನಗೂ ಸುಶ್ಮಿತಂಗೂ ಮದುವೆ ಆಗಿಲ್ಲ ತಾನೆ? ಅಂದ್ಮೇಲೆ ನೀವು ಕನ್ಯಾಮಣಿಗಳೇ ಅಲ್ವಾ? ಏನ್ ಸುಶ್ಮಿತ, ಮಡಿಯಿಂದ ಪೂಜೆಗೆ ಬರ್ತೀಯ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಮಾಯಾ. ಹಾ ಮಾವ,
ಈ ಐಡಿಯಾ ನನಗೆ ಹೊಳ್ದೇ ಇರಲಿಲ್ಲ. ನೀವು ತುಂಬ ಬ್ರಿಲಿಯಂಟ್ ಮಾವ. ನೀವು ಹೊಡಿಮ್ಮ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ, ಬೇಗ ಮಡಿಸಿರಿ, ಉಟ್ಕೊಂಡು ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಮಾಯಾ, ಪೂಜೆಗೆಲ್ಲ ರೆಡಿ ಮಾಡ್ಕೋ. ಸರಿ ಮಾವ. ಪುರೋಹಿತ್ರೆ, ಪೂಜೆಗೆಲ್ಲ ರೆಡಿ ಇದೆ, ನೀವು ಶುರು ಮಾಡ್ಕೋಬಹುದು. ಮಾಯಮ್ಮನವ್ರೆ, ನೀರು ತಂದ್ರಮ್ಮ. ನೀರಮ್ಮ, ನೀರು. ಹಾ, ಹೋಗಿ ಬಿಂದಿಗೆಲ್ ತರ್ತೀವಿ. ಪೂಜೆ ಗೊತ್ತಾಗುತ್ತೆ, ಬೇಗ ಬನ್ನಿ. ಏನ್ ಮಾಯ, ಹೀಗಾಗೋಯ್ತು? ಬೆಳ್ಳಿನ ಲಾಕ್ ಮಾಡಕ್ ಹೋಗಿ ನಾವೇ ಲಾಕ್ ಆಗೋದ್ವಿ. ಇಷ್ಟ ದಿನ ನಿಮ್ಮ ಮಾವನ್ನ ಹೀರೋ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಅವ್ರು ನಮ್ಮ ಪಾಲಿಗೆ ವಿಲನ್ ಆಗೋದ್ರು. ಬೆಳ್ಳಿಗೋಸ್ಕರ ನಾವೇ ಅವ್ರಿಗೆ ಹೆಲ್ಪ್ ಮಾಡಿದಾಗಾಯ್ತು. ಹೆಲ್ಪ್ ಮಾಡೋಣ, ಖಂಡಿತ ಮಾಡೋಣ. ಯಾಕೆ ನಗು? ನಮ್ಮ ಸೈಡಿಗೆ ಆಟಮ್ ಬಾಂಬ್ ಬಿದ್ರು ಅದನ್ನ ತಗೊಂಡು ವಾಲಿಬಾಲ್ ತರ ಆಡೋಕೆ ನಾವು ಮಾಡ್ಕೋಬೇಕು. ತಲೆ ಇದ್ರೆ ರಾಮನ್ನು ಸೋಲಿಸ್ಬೋದು, ಭೀಮನ್ನು ಬೀಳಿಸ್ಬೋದು. ಈ ರಾಮ ಭೀಮ ಇರ್ಲಿ, ಮೊದ್ಲು ಈಗೇನ್ ಮಾಡೋದು ಹೇಳು. ಹೇಳ್ತೀನಿ, ಬಾ ನನ್ ಜೊತೆ. ಟಚ್ ಮಾಡಿದ್ಯಾ ಕಣೆ? ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಕಣೆ ತುರ್ಕೆ ಸೊಪ್ಪು. ಇದನ್ ಟಚ್ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನಿನಗ್ ಮೊದ್ಲೇ ಉರಿತಿದೆ ಅಂತ ಗೊತ್ತು, ಆದ್ರೂ ಯಾಕೆ ನಗ್ತಿದ್ಯಾ? ಏನಿಲ್ಲ, ಆ ಗಿಡ ಇಲ್ಲಿ ಒಂದೇ ಇದೆಯಲ್ಲ, ಅದನ್ನ ತಗೊಂಡು ನೀರಲ್ಲಿ ಹಾಕಿ ಅಭಿಷೇಕ ಮಾಡೋಣ ಅಂತ. ಮೈ ಕೆರೆದು ಕೆರೆದು ಪೂಜೆನು ಬೇಡ, ಪ್ರಸಾದನು ಬೇಡ ಅಂತ ದೇವಸ್ಥಾನ ಬಿಟ್ಟು ಹೋಗ್ಬೇಕು. ಆ ರೀತಿ ಮಾಡ್ತೀನಿ ನೋಡ್ತೀರ ಸುಷ್ಮಿತ? ಅಲ್ಲೊಂದು ಕವರ್ ಇದೆ ನೋಡು, ಅದನ್ನ ತಗೊಂಡ್ ಬಂದು ಈ ಸೊಪ್ಪನ ಕಿತ್ತರು. ಅವರಿಂದ ಕಿತ್ಬಿಟ್ಟು ಇದೊಳಗ ಆ ಬೆಳ್ಳಿ ನನಗೆ ಚಾಲೆಂಜ್ ಮಾಡ್ತಾಳ. ಸುಷ್ಮಿತ, ನಾವಿದನ್ನ ಹೀಗೆ ತಗೊಂಡೋದ್ರೆ ಅನುಮಾನ ಬರುತ್ತೆ. ಅಲ್ಲಿ ಬೇವಿನ ಸೊಪ್ಪು ಬಿದ್ದಿದೆ ನೋಡು, ಹೋಗಿ ತಗೊಂಡ್ ಬಾ. ಬೆಳ್ಳಿ, ನಿನಗೋಸ್ಕರ ಅಂತ ಸ್ಪೆಷಲ್ ಮಿಕ್ಸ್ ರೆಡಿ ಆಗಿದೆ. ಸುಷ್ಮಿತಾ, ನಡಿ.